ಗೈಸ್, ನನಗೆ ರೀಸೆಂಟಾಗಿ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಿರೋದೇನಪ್ಪ ಅಂತ ಹೇಳೋದಾದರೆ, ಮಾಸ್ಟರ್ಬೇಷನ್ ಅನ್ನೋದು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು, ಅದಕ್ಕೇನೋ ನಾವು ಒಂದು ಟಿಪ್ಸ್ ಇದ್ರೆ ಹೇಳಿ, ಒಂದು ಚಾಲೆಂಜ್ನ ಕೊಡಿ, ಕಂಪ್ಲೀಟ್ ಮಾಡ್ತೀವಿ ಅದನ್ನು ನಾವು ಅಂತ ಹೇಳಿದ್ರು. ಮಾಸ್ಟರ್ಬೇಷನ್ನ ನೀವು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು 30 ದಿವಸ ನೀವೇನೇನು ಮಾಡಬೇಕು, 30 ದಿವಸ ಆದಮೇಲೆ ನಿಮ್ಮ ಒಂದು ಬಾಡಿನಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಈ ಒಂದು ಚಾಲೆಂಜ್ನ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಹೇಳೋದಾದರೆ, ನಿಮಗೆ ನೀವೇ ಹೀರೋ ಆಗೋಗ್ತೀರಾ. ನಿಮ್ಮ ಒಂದು ಬಾಡಿನಲ್ಲಿ ಯಾವಾಗಲೂ ಕೂಡ ಎನರ್ಜೆಟಿಕ್ ಫೀಲ್ ಬರುತ್ತೆ. ಅದಕ್ಕಾಗಿನೇ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾವು ಇನ್ನೇನು 20,000 ಸಬ್ಸ್ಕ್ರೈಬರ್ಸ್ಗೆ ತುಂಬ ಹತ್ತಿರ ಇದ್ದೀವಿ, ಇನ್ನೇನು 2,500 ಸಬ್ಸ್ಕ್ರೈಬರ್ಸ್ ಏನೋ ಬೇಕು. ದಯವಿಟ್ಟು ಕಂಪ್ಲೀಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಅಂತ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, 20,000 ಸಬ್ಸ್ಕ್ರೈಬರ್ಸ್ಗೆ ಹೆಲ್ಪ್ ಮಾಡಿ ನಮಗೆ. ಮತ್ತು ರೋಡ್ ಟು 20K ಅಂತ ಹೇಳಿಬಿಟ್ಟು ಕಮೆಂಟ್ಸಲ್ಲಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಇನ್ನು ಫಸ್ಟಿಂಗ್ ಬಂದುಬಿಟ್ಟು ಬ್ರೈನು ನಿಮ್ಮ ಒಂದು ಕಂಟ್ರೋಲ್ಗೆ ಬಂದುಬಿಡುತ್ತೆ. ಮಾಸ್ಟರ್ಬೇಷನ್ ನೀವು ಈ ಒಂದು 30 ಡೇಸ್ನಲ್ಲಿ ಸ್ಟಾಪ್ ಮಾಡಿದ್ದೀರಾ ಅಂತ ಹೇಳೋದಾದರೆ, ನಿಮ್ಮೊಂದು ಬ್ರೈನ್ ಬಂದುಬಿಟ್ಟು ನಿಮ್ಮೊಂದು ಹಿಡಿತದಲ್ಲಿರುತ್ತೆ. ನೀವೇನು ಹೇಳಿದ್ರು ಆ ಒಂದು ಬ್ರೈನ್ ಕೇಳುತ್ತೆ. ಈ ಒಂದು 30 ಡೇಸ್ನಲ್ಲಿ ನೀವು ಮಾಸ್ಟರ್ಬೇಷನ್ ನಿಲ್ಲಿಸಿಲ್ಲ ಅಂತ ಹೇಳೋದಾದರೆ, ನಿಮ್ಮೊಂದು ಬ್ರೈನ್ ಬಂದುಬಿಟ್ಟು ನಿಮ್ಮನ್ನು ಕಂಟ್ರೋಲಿಗೆ ತೊಗೊಂಬಿಡುತ್ತೆ. ಇನ್ನು ಸೆಕೆಂಡ್ ಥಿಂಗ್ ಬಂದುಬಿಟ್ಟು, ಈ ಒಂದು 30 ಡೇಸ್ನಲ್ಲಿ ನೀವು ಪಾನ್ ಆಗಿರ್ಬೋದು, ಮಾಸ್ಟರ್ಬೇಷನ್ ನಿಲ್ಲಿಸಿದ್ದೀರಾ ಅಂತ ಹೇಳೋದಾದರೆ, ಇಂಪ್ರೂವ್ಮೆಂಟ್ಸ್ ಇನ್ ಬ್ರೈನ್ ಹೆಲ್ತ್ ಅಂದರೆ ನಿಮ್ಮೊಂದು ಬ್ರೈನ್ ಬಂದುಬಿಟ್ಟು ಇಂಪ್ರೂವ್ ಆಗುತ್ತೆ. ನೀವೇನಕ್ಕೆ ಮಾಸ್ಟರ್ಬೇಷನ್ ಮಾಡ್ತೀರಾ ಅಂತ ಹೇಳೋದಾದರೆ, ನಿಮ್ಮೊಂದು ಬ್ರೈನಲ್ಲಿ ಡೋಪಮೈನ್ ಅನ್ನೋದು ಜಾಸ್ತಿ ರಿಲೀಸ್ ಆಗುತ್ತೆ. ನೀವು ಯಾವಾಗ ಒಂದು ಡೋಪಮೈನ್ ಅನ್ನೋದು ಜಾಸ್ತಿ ರಿಲೀಸ್ ಮಾಡ್ತಿರೋ, ಅವಾಗ ನಿಮ್ಮ ಒಂದು ಬ್ರೈನ್ಗೆ ಹ್ಯಾಪಿನೆಸ್ ಫೀಲ್ ಆಗುತ್ತೆ. ಇವಾಗ ಯಾರನ್ನೋ ಒಬ್ಬರು ಸ್ಮೋಕಿಂಗ್ ಮಾಡ್ತಿದ್ದಾರೆ ಅಥವಾ ಕಾಫಿ ಕುಡಿತಿದ್ದೀರಾ ಅಂತ ಹೇಳೋದಾದರೆ, ಅದರಲ್ಲಿ ಕೆಫೇನ್ ಇರುತ್ತೆ. ಆ ಒಂದು ಕೆಫೇನ್ ನಮ್ಮ ಒಂದು ಬ್ರೈನ್ಗೆ ಹೋಗಿದ ತಕ್ಷಣ ಡೋಪಮೈನ್ ಅನ್ನೋದು ರಿಲೀಸ್ ಆಗ್ತಿರುತ್ತೆ. ಅದು ಎಷ್ಟು ಕಮ್ಮಿ ರಿಲೀಸ್ ಆಗುತ್ತೋ ಅಷ್ಟೇ ಒಳ್ಳೇದು ನಿಮಗೆ. ನೀವು ಕಂಪ್ಲೀಟಾಗಿ ನಿಲ್ಲಿಸ್ತಿದ್ದೀರಾ ಅಂತ ಹೇಳೋದಾದರೆ, ಡೋಪಮೈನ್ ಅನ್ನೋಂಥದ್ದು ರಿಲೀಸ್ ಆಗೋದೇ ಇಲ್ಲ. ಅದ್ರ ಬದಲಾಗಿ ನೀವು ಬೇರೆ ರೀತಿ ಬದಲಾಯಿಸ್ಕೋಬೇಕಾಗತ್ತೆ. ಇವಾಗ ಮಾಸ್ಟರ್ಬೇಷನ್ ಬದಲಾಗಿ ನೀವು ನಿಮ್ಮೊಂದು ಬ್ರೈನ್ಗೆ ಬೇರೆ ರೀತಿ ಹ್ಯಾಪಿನೆಸ್ ಕೊಡಬೇಕಾಗತ್ತೆ. ಅಂದರೆ ಫ್ಯಾಮಿಲಿ ಜೊತೆ ಸುತ್ತಾಡುವಂಥದ್ದು, ಮತ್ತು ನಿಮ್ಮೊಂದು ಫ್ರೆಂಡ್ ಜೊತೆ ಸುತ್ತಾಡುವಂಥದ್ದು, ಮತ್ತು ನೀವು ಜಿಮ್ ಮಾಡಿದ್ರೂ ಕೂಡ ನಿಮ್ಮೊಂದು ಬ್ರೈನ್ಗೆ ಹ್ಯಾಪಿನೆಸ್ ಸಿಗುತ್ತೆ. ಮತ್ತು ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ತುಂಬ ಇದೆ. ಅದಕ್ಕೊಂದು ರೀಸನ್ ಇಟ್ಕೊಂಡು ನಿಮ್ಮ ಒಂದು ಬ್ರೈನ್ಗೆ ಹ್ಯಾಪಿನೆಸ್ ಕೊಡ್ಬೋದು. ಇನ್ನು ಥರ್ಡ್ ಥಿಂಗ್ ಬಂದುಬಿಟ್ಟು, ವೇ ಆಫ್ ಥಿಂಕಿಂಗ್ ಚೇಂಜ್ ಆಗಿಬಿಡುತ್ತೆ. ನೀವು ಮಾಸ್ಟರ್ಬೇಷನ್ 30 ಡೇಸ್ನಲ್ಲಿ ನಿಲ್ಲಿಸ್ತಿದ್ದೀರಾ ಅಂತ ಹೇಳೋದಾದರೆ, ಗಲೀಜು ಗಲೀಜಾಗಿ ಥಿಂಕ್ ಮಾಡುವಂಥದ್ದು, ಡರ್ಟಿ ಥಿಂಗ್ಸ್ ಬರುವಂಥದ್ದು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 30 ದಿವಸ ನೀವು ಚಾಲೆಂಜ್ನ ತೊಗೊಂಡಿದ್ದೀರಾ, 25 ದಿವಸ ನೀವು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀರಾ, ಹೆಂಗೋ ಇದ್ದೀರಾ, ನಿಮ್ಮ ಒಂದು ಬ್ರೈನ್ಗೆ ಒಳ್ಳೆ ಹ್ಯಾಪಿನೆಸ್ ಕೊಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಈ ಒಂದು 5 ಡೇಸ್ನಲ್ಲಿ 1 ಡೇ ನೀವು ಮಾಡಿದ್ದೀರಾ ಅಂತ ಹೇಳೋದಾದರೆ, ನಾಳೆಯಿಂದ ಕಂಟ್ರೋಲ್ ಮಾಡೋದು ಬಿಡು ಅಂದ್ರೂ ನಿಮಗೆ ಕಂಟ್ರೋಲ್ ಮಾಡೋಕೆ ಆಗೋದೇ ಇಲ್ಲ. ಒಂದು ವೇಳೆ ಆ ಒಂದು 5 ದಿವಸ ನೀವು ಕಂಟ್ರೋಲ್ ಮಾಡಿದ್ದೀರಾ ಅಂತ ಹೇಳೋದಾದರೆ, ನಿಮ್ಮ ಒಂದು ಬ್ರೈನ್ನಲ್ಲಿ ನೀವೇ ಹೀರೋ ಆಗಿಬಿಡ್ತೀರಾ. ನೀವು ನಿಮ್ಮ ಒಂದು ಲೈಫ್ನಲ್ಲಿ ಯಾವಾಗ ಬ್ಯುಸಿ ಇರ್ತೀರ ನೋಡಿ, ವರ್ಕ್ ಮಾಡೋದ್ರಲ್ಲಾಗಿರ್ಬೋದು, ಆಫೀಸ್ ವರ್ಕ್ ಮಾಡೋದ್ರಲ್ಲಾಗಿರ್ಬೋದು, ಓದೋದ್ರಲ್ಲಾಗಿರ್ಬೋದು, ಆ ಒಂದು ಟೈಮ್ನಲ್ಲಿ ಬ್ಯುಸಿ ಇರೋದ್ರಿಂದ ಈ ಒಂದು ಯೋಚನೆಗಳು ಬರೋದೇ ಇಲ್ಲ. ಸೊ ಫಸ್ಟ್ ನೀವು ನಿಮ್ಮ ಒಂದು ಲೈಫ್ನಲ್ಲಿ ಬ್ಯುಸಿ ಇರಿ. ನೀವು ಖಾಲಿ ಕುಂತಿದ್ರೆ ಮಾತ್ರ ಇವೆಲ್ಲ ಯೋಚನೆ ಬರುತ್ತೆ ನಿಮಗೆ. ಇನ್ನು ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಸ್ಕಿನ್ ಆ್ಯಂಡ್ ಹೇರ್. ಈ ಒಂದು 30 ಡೇಸ್ನಲ್ಲಿ ನೀವು ಮಾಸ್ಟರ್ಬೇಷನ್ ಸ್ಟಾಪ್ ಮಾಡಿದ್ದೀರಾ ಅಂತ ಹೇಳೋದಾದ್ರೆ, ನಿಮ್ಮೊಂದು ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು ಗ್ಲೋ ಆಗುತ್ತೆ. ಒಂದು ವೇಳೆ ನೀವು 2 ವಾರ ತನಕ ಮಾಸ್ಟರ್ಬೇಷನ್ ಸ್ಟಾಪ್ ಮಾಡಿದ್ದೀರಾ ಅಂತ ಹೇಳಿದರೆ, ನಿಮ್ಮೊಂದು ಸ್ಕಿನ್ನಲ್ಲಿ ನೀವು ಬದಲಾವಣೆನ ಕಾಣ್ತೀರಾ. ಇನ್ನು ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಸೈಕಾಲಜಿಕಲ್ ಚೇಂಜ್. ನಿಮ್ಮಲ್ಲಿ ತುಂಬ ಜನ ಬಂದುಬಿಟ್ಟು ಮಾಸ್ಟರ್ಬೇಷನ್ ಮಾಡಾದ್ಮೇಲೆ 30 ಮಿನಿಟ್ಸ್ ಅಥವಾ 40 ಮಿನಿಟ್ಸು ನಿಮ್ಮ ಒಂದು ಬಾಡಿ ಬಂದುಬಿಟ್ಟು ಎನರ್ಜಿ ಲೆವೆಲ್ ಅಲ್ಲಿ ಇರುತ್ತೆ. ಸೊ ನೀವು ಅಬ್ಸರ್ವ್ ಮಾಡೇ ಇರ್ತೀರ. ಅದೇ 40 ಮಿನಿಟ್ಸ್ ಆದಮೇಲೆ ನಿಮ್ಮೊಂದು ಎನರ್ಜಿ ಲೆವೆಲ್ ಬಂದುಬಿಟ್ಟು ಡೀಪ್ ಆಗಿಬಿಡುತ್ತೆ, ಕಮ್ಮಿ ಆಗುತ್ತೆ, ನಾರ್ಮಲ್ ಪರ್ಸನ್ ರೀತಿ ಅನಿಸ್ಬಿಡುತ್ತೆ ನಿಮಗೆ. ಒಂದು ವೇಳೆ ನೀವು ಈ ಒಂದು 30 ದಿವಸದಲ್ಲಿ ಈ ಒಂದು ಮಾಸ್ಟರ್ಬೇಷನ್ ಅನ್ನೋದು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀರಾ ಅಂತ ಹೇಳೋದಾದರೆ, ನಿಮ್ಮೊಂದು ಎನರ್ಜಿ ಲೆವೆಲ್ ಬಂದುಬಿಟ್ಟು 5-10% ತನಕ ರೈಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಸ್ಟ್ರೆಸ್. ನೀವೇನಕ್ಕೆ ಮಾಸ್ಟರ್ಬೇಷನ್ ಮಾಡ್ತೀರಾ ಅಂತ ಹೇಳೋದಾದರೆ, ಸ್ಟ್ರೆಸ್ ಅನ್ನೋವಂಥದ್ದು ಕಮ್ಮಿ ಆಗಬೇಕು ಅಂತ ಹೇಳಿ. ಆದರೆ ನೀವು ಸ್ಟ್ರೆಸ್ಸೇ ತರಿಸ್ಕೊಳ್ಳಿಲ್ಲ ಅಂತ ಹೇಳೋದಾದರೆ, ನಿಮ್ಮೊಂದು ಮಾಸ್ಟರ್ಬೇಷನ್ ಮಾಡಬೇಕು ಅಂತ ಹೇಳಿಬಿಟ್ಟು ನಿಮ್ಮೊಂದು ಮೈಂಡ್ಗೆ ಬರೋದಿಲ್ಲ. ನೀವು ಮಾಡೋವಂಥ ಒಂದು ಕೆಲಸನ ಯಾವುದೇ ಕೆಲಸ ಆಗಿರ್ಬೋದು ಸ್ಟ್ರೆಸ್ ಇಲ್ದಂಗೆ ಕೂಲಾಗಿ ಮಾಡಿ. ಇನ್ನು ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಕಾನ್ಫಿಡೆನ್ಸ್. ನೀವು ಒಂದು ವೇಳೆ ಮಾಸ್ಟರ್ಬೇಷನ್ ಅನ್ನೋವಂಥದ್ದು ಈ ಒಂದು 30 ದಿವಸದಲ್ಲಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀರಾ ಅಂತ ಹೇಳೋದಾದರೆ, ನಿಮ್ಮೊಂದು ಕಾನ್ಫಿಡೆನ್ಸ್ ಲೆವೆಲ್ ಬಂದುಬಿಟ್ಟು 10-20% ಹೈ ಆಗುತ್ತಂತೆ. ಇದು ನಿಜವಾಗ್ಲೂ ಕೂಡ ವರ್ಕ್ ಆಗುತ್ತೆ, ಒಂದ್ಸತಿ ನೀವು ಟ್ರೈ ಮಾಡಿ ನೋಡಲೇಬೇಕು. ಇನ್ನು ಲಾಸ್ಟು ನಾನು ಹೇಳುವಂಥದ್ದು ಏನಪ್ಪ ಅಂದರೆ, ಈ ಒಂದು 30 ಡೇಸ್ನಲ್ಲಿ ನೀವು ಮಾಸ್ಟರ್ಬೇಷನ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ, ನೀವೊಂಥರ ಹೀರೋ ಥರ ಫೀಲ್ ಆಗ್ತೀರ. ಅಕಸ್ಮಾತ್ ಕಂಪ್ಲೀಟ್ ಮಾಡೋಕೆ ಆಗಲಿಲ್ಲ, ನೀವು ಡೈಲಿ ಅಡಿಕ್ಟ್ ಆಗಿದ್ದೀರಾ ಅಂದರೆ, ಏನೆಲ್ಲ ನೆಗೆಟಿವ್ಸ್ ಇದೆ ಅಂತ ಹೇಳ್ತೀನಿ ನೋಡಿ. ಲೋ ಮಸಲ್ ಗ್ರೋತ್, ವೀಕ್ನೆಸ್, ಹೇರ್ ಫಾಲ್, ಲೋ ಕಾನ್ಸಂಟ್ರೇಷನ್. ಇನ್ನು ನೀವು ಮಾಸ್ಟರ್ಬೇಷನ್ನ ಸ್ಟಾಪ್ ಮಾಡೋಕ್ಕೆ ಒಂದು ಸಣ್ಣದಾಗಿ ಟಿಪ್ ಹೇಳ್ತೀನಿ ನೋಡಿ. ಪಾನ್ ನೋಡೋವಂಥದ್ದು ಸ್ಟಾಪ್ ಮಾಡಿ, ಮತ್ತು ಡೈಲಿ ಎಕ್ಸಸೈಸ್ ಮಾಡಿ, ದಿವಸದಲ್ಲಿ ಬೇಗನೆ ಮಲ್ಕೊಳ್ಳಿ, ನಿಮ್ಮ ಒಂದು ಲೈಫ್ನಲ್ಲಿ ಬ್ಯುಸಿ ಇರಿ. ಇಷ್ಟು ಟಿಪ್ನ ಫಾಲೋ ಮಾಡಿ ಈ ಒಂದು ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿದ್ದೀರಾ ಅಂತ ಹೇಳೋದಾದರೆ, ಕಮೆಂಟ್ಸ್ನಲ್ಲಿ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಈ ಒಂದು ಇನ್ಫಾರ್ಮೇಷನ್ ಬಂದುಬಿಟ್ಟು ನಿಮಗೆ ಮೊದಲನೇ ಬಾರಿ ಗೊತ್ತಾಗ್ತಿದ್ದೇನೆ, ಲೈಕ್ ಮಾಡಿ, ಇಲ್ಲಿ ಫಾಲೋ ಮಾಡಿ ಕಂಟೆಂಟ್ ಇಷ್ಟ ಆಯಿತು ಅಂದರೆ.